प्रसन्नाञ्जनेयं प्रभाद्युव्यकायं प्रकीर्तिप्रदायकम् भजे वायुपुत्रं भजे बालगात्रं भजेहं पवित्रं भजे सूर्यमित्रम् प्रतिनित्य पठिसुत्त मुञ्जारे मुस्सञ्जे तव नाम जपिसुत्त तव रूप स्मरिसुत्त तम्मदे चरितयन् केळुत्त ओदुत्त दण्डक बहणदिट्टु गाडुत्त तन्मूर्ति नोडुत्त तव सुन्दरं सविदु तव दास दासानु दासनानु श्रीराम भगुतने तव पाद पूजिसुवे तव कृपाकरणदिं मनवियन्निट्टिरुवे नम्म करयालिसि नम्मन्नु बेळगिसु तप्पुगळ मन्निसु अंजना देवि गर्भान्वय देवा तव पाद कणवाद नम्मन्नु दययिंद वीक्षिसै दातने रक्षिसै सनिहदलि निंतिरुवे सुग्रीव मंत्रिये स्वामी कार्यार्थिये श्रीराम सौमित्रियर कंडु आदरिसि सत्करिसि सर्वेषु अर्थैसि यद्वानुजन् राम बंटनन्नागिसि वालियन् कोल्लिसि काकुस्त तिलकं कृपा दृष्टि वीक्षिसि किष्किंधेगे बंधु श्रीराम कार्यक्के लंकेगे हारिदे लंकिनी अवधिसिदे लंकेयन्ने सुट्टु अवनि जय संतैसि आनंद दिंदुक्कि उंगुरव कैगित्तु आरत्नवंतंदु श्रीपाद कर्पिसि संतोषवन्माडी सुग्रीव अंगद जंभवंत नळनीलरोडने कूडी आ सेतु दाटिसि वानरं सेरिसि सेनेगळ कूडिसि हेत्तळव माडिसि आ दैत्यरं कडिदु रावणनु कालाग्नि रुद्रनंतागमिसि ब्रह्मांड शक्तियु निम्मनावरिसि ऊर्मिळापति रणदि मूर्छयागलु ಸಂಜೀವಿಯಂತಂದು ಸೌಮಿತ್ರಿಯನ್ನುಳಿಸಿ ಕುಂಭಕರ್ಣಾದಿಗಳ್ ವೀರರನ್ ರಾವಣನ್ ಶ್ರೀರಾಮ ಬಾಣಕ್ಕೆ ನಿರ್ನಾಮ ಮಾಡಿರಲ್ ಸಕಲ ಲೋಕಗಳಲ್ಲಿ ಆನಂದ ತುಂಬಿರಲು ವಿಭೀಷಣನ್ ಗೌರವಿಸಿ ಕರೆತಂದು ಪಟ್ಟಾಭಿಷೇಕವನ್ನಾಚರಿಸಿ ಕೂರಿಸಿ ಸೀತಾ ಮಹಾದೇವಿಯಂತಂದು ಶ್ರೀರಾಮಗೊಪ್ಪಿಸಿ ಅಯೋಧ್ಯೆಗೂ ಬಂದು ಸೀತಾ ಸಮೇತ ಶ್ರೀರಾಮ ಪಟ್ಟಾಭಿಷೇಕವನ್ಮಾಡಿಸಿ ಸಂಭ್ರಮಿಸಿ ಭಜಿಸಿದ ತಮಗಿಂತ ನನಗ್ಯಾರು ಗುರುವಿಲ್ಲವೆಂದೆನಿಸಿ ಶ್ರೀರಾಮ ಭಕ್ತ ಪ್ರಾಶಸ್ತ್ಯ ರತ್ನರಾದ ತವ ಪಾದ ಸೇವಿಸಿ ಕೀರ್ತನಗಳು ಮಾಡಿದರೆ ಪಾಪಗಳು ಪೋಗುವವು ಭಯ ಮುಕ್ತರಾಗುವೆವು ಸೌಭಾಗ್ಯವಾಗುವುದು ಸಾಮ್ರಾಜ್ಯ ಸೇರುವುದು ಸಂಪತ್ತು ಲಭಿಸುವುದು ನಮಸ್ತೆ ಸ್ನೇಹಿತರೆ, ಮೂರ್ಖನ ಮಾತುಗಳು ಪುಸ್ತಕದ 12ನೇ ಮುದ್ರಣದ ಬಿಡುಗಡೆಯನ್ನು ನಾವು ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡೋ ವಿಚಾರ. ಅದರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತಂದ್ರೆ, ಇದನ್ನ ಪುಸ್ತಕ ನಾನು ಓದಿದ್ದೀನಿ,
ನಾಲ್ಕನೇ ಮುದ್ರಣ ಪುಸ್ತಕ ತಗೊಂಡು ಓದಿದ್ದೀನಿ. ಅದರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು 900 ಎಕರೆ ನೇತ್ರಕ್ಷೇತ್ರ ಅಂತ. ಏನಿದು ಹೊಸ ಪದ ಕೇಳಿದ್ನಲ್ಲ ಅಂತ ತುಂಬಾ ಆಸಕ್ತಿಯಿಂದ ಆ ಒಂದು ಚಾಪ್ಟರ್ ನಾನು ಓದಿದಾಗ ನನಗೆ ಅದು ನಮ್ಮ ಕಣ್ಣಿಗೆ ಕಾಣುವಷ್ಟು ವಿಸ್ತಾರ 900 ಎಕರೆ ಆಗಿರುತ್ತೆ ಅಂತ ಅವ್ರು ಹೇಳಿದ್ರು. ಹೋಗಲ್ವಾ, ಖುಷಿ, ಇದು ನಮ್ಮದೇ ಅನ್ಕೊಂಡಾಗ ತುಂಬಾ ಖುಷಿ ಆಗತ್ತೆ. ಆಮೇಲೆ ಅನ್ನಿಸ್ತು, ಓ ಇದು ನಮ್ಮದೇ ಅಂತ ನಾವು ಅಂದುಕೊಂಡು ಬರೀ ಖುಷಿ ಪಡೋದಷ್ಟೇ ಅಲ್ಲ, ಆ ನೇತ್ರ ಕ್ಷೇತ್ರವನ್ನು ನಾವು ಸಾಧ್ಯವಾದಷ್ಟು ಸಸ್ಯಶ್ಯಾಮಲೆಯನ್ನಾಗಿ ಮಾಡಿ ವಸುಂಧರೆಯನ್ನು ಅತಿ ಸುಂದರಿಯಾಗಿ ಮಾಡಬೇಕು ಅನ್ನೋ ಒಂದು ಅರ್ಥವೂ ಅದರಲ್ಲಿದೆ. ಹಾಗೆ ಎಲ್ಲ ಅಧ್ಯಾಯಗಳನ್ನು ಓದ್ತಾ ಹೋದಾಗ ಮತ್ತೆ ಮತ್ತೆ ಓದಬೇಕು ಅನ್ನುವಂಥ ಪುಸ್ತಕ ತುಂಬ ಖುಷಿ ಆಯಿತು. ನನ್ನ ಪುಸ್ತಕ ಓದಿ ಮತ್ತೆ ಮತ್ತೆ ಅವಾಗವಾಗ ನಾನು ಓದ್ತಾ ಇರ್ತೀನಿ. ಕನ್ನಡ ಬಲ್ಲವರು ಮತ್ತೆ ಬರದೇ ಇರುವವರು ಕಲಿತು ಓದಲೇಬೇಕಾದಂಥ ಒಂದು ಪುಸ್ತಕ ಇದು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಂದು ಮೂರ್ಖನ ಮಾತುಗಳು 12ನೇ ಮುದ್ರಣ ಬಿಡುಗಡೆಯಾಗಿದ್ದು ಎಲ್ಲ ಓದುಗರಲ್ಲಿ ತುಂಬಾ ಸಂತೋಷ ತಂದಿದೆ. ಏಕೆಂದರೆ ಈ ಪುಸ್ತಕದಲ್ಲಿರುವ ಒಂದೊಂದು ಅಧ್ಯಾಯವನ್ನು ಅಹೋರಾತ್ರ ಅವರು ತಮ್ಮ ಜೀವನದಲ್ಲಿ ಅನುಭವಿಸಿ ಬರೆದಿರುವುದು ಎಂದು ಈ ಪುಸ್ತಕದ ಓದುಗರಿಗೆ ತಿಳಿದು ಬರ್ತದೆ. ನಿಜವಾಗಿಯೂ ಹೇಳಬೇಕು ಅಂದ್ರೆ ಈ ಪುಸ್ತಕದಲ್ಲಿ ಇರುವಂತೆ ಒಬ್ಬ ಮನುಷ್ಯನಾದವನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಖಂಡಿತ ಅವನು ಬದುಕಿನಲ್ಲಿ ಸುಖವಾಗಿರುತ್ತಾನೆ ಎಂಬುದು ನನ್ನ ಅಭಿಪ್ರಾಯ. ನನಗೆ ಈ ಪುಸ್ತಕದಲ್ಲಿ ತುಂಬಾ ಇಷ್ಟವಾದ ಅಧ್ಯಾಯವಾದ ಸಾಲದ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ನಮ್ಮ ಬದುಕಿನಲ್ಲಿ ಸಂತೋಷವಾಗಿರಬೇಕಾದರೆ ಸಾಲ ಮಾಡಬಾರದು, ಸಾಲ ಕೊಡಬಾರದು. ಇದು ಎರಡು ನಮ್ಮ ದುಃಖಕ್ಕೆ ಕಾರಣವಾಗುತ್ತದೆ ಎಂದು ಎಷ್ಟು ಸುಂದರವಾಗಿ ಉದಾಹರಣೆಯೊಂದಿಗೆ ವಿವರಿಸಿದ್ದಾರೆ. ಸಾಲವನ್ನು ವಾಸಿಯಾಗದ ಅರ್ಬುದ ರೋಗಕ್ಕೆ ಹೋಲಿಸಿದ್ದಾರೆ. ಆಸೆಯು ಮಿತಿ ಮೀರಿದಾಗ ಸಾಲ ಹುಟ್ಟುತ್ತದೆ. ಸಾಲ ಪಡೆದವರು ಕಟ್ಟಲಾಗದೆ ಸಾಯುತ್ತಿದ್ದಾರೆ. ಸಾಲ ಕೊಟ್ಟವರು ಕೊಟ್ಟವರಿಂದ ಪಡೆಯಲಾಗದೆ ಸೋಲುತ್ತಿದ್ದಾರೆ. ಕಂತಿನ ನೆಪದಲ್ಲಿ 1/3 ಜನ ಹೇಗೆ ಹಣ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಎಷ್ಟು ಸುಂದರವಾಗಿ ಎಂತಹ ಮೂರ್ಖರಿಗೂ ಅರ್ಥವಾಗುವಂತೆ ತಿಳಿ ಹೇಳಿದ್ದಾರೆ. ಜನಗಳು ಸಾಲ ಮಾಡಿ ಅದನ್ನು ಕಟ್ಟಲಾಗದೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಸಂಸಾರದಿಂದ ದೂರ ಇದ್ದು ತಾನೂ ಸುಖವಾಗಿರದೆ ತನ್ನ ಸಂಸಾರವನ್ನು ದುಃಖದಲ್ಲಿ ಮುಳುಗಿಸಿ ಮಾನಸಿಕ ಅಸ್ವಸ್ಥರಾಗಿ ಎಷ್ಟೋ ಕುಟುಂಬಗಳು ನೊಂದು ನೋವನ್ನು ಅನುಭವಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿರುವ ಎಷ್ಟೋ ಘಟನೆಗಳನ್ನು ನಾವು ನೋಡುತ್ತಿದ್ದೇವೆ. ಆದ್ದರಿಂದ ನಾವು ಕನ್ನಡ ನಾಣ್ಣುಡಿಯಂತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋಣ, ಬುದ್ಧನ ನೀತಿಯಂತೆ ಆಸೆಯೇ ದುಃಖಕ್ಕೆ ಕಾರಣ ಎಂಬುದನ್ನು ಅರಿತು ಬಾಳೋಣ. ಅಹೋರಾತ್ರರವರ ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ ಎಂಬ ಉಕ್ತಿಯನ್ನು ಪಾಲಿಸೋಣ. ಈ ಕಾರ್ಯವನ್ನು ಇಂದಿನಿಂದಲೇ ಪ್ರಾರಂಭಿಸೋಣ. ಬದುಕಿನಲ್ಲಿ ಸುಖ ಸಂತೋಷವನ್ನು ಕಾಣೋಣ. ಧನ್ಯವಾದಗಳು. ನಮಸ್ತೆ ಸ್ನೇಹಿತರೆ, ನಿನ್ನೆ ದಿವಸ ನಾವು ಮೂರ್ಖನ ಮಾತು ಕವಿ ಗಂಗಾಧರೇಶ್ವರ ದೇವಾಲಯದ ಆವರಣದಲ್ಲಿರುವ ಹನುಮನ ಪಾದಕ್ಕೆ ನಾವೆಲ್ಲರೂ ಸೇರಿ ಅರ್ಪಣೆ ಮಾಡಿ ಬಂದಿದ್ದೀವಿ. ಎಲ್ಲರೂ ಮೂರ್ಖನ ಮಾತುಗಳ ಪುಸ್ತಕವನ್ನ ಓದಿ ಅಹೋರಾತ್ರ ಅವ್ರನ್ನ ಭೇಟಿ ಮಾಡಬೇಕು ಅಂತ ಬಯಸ್ತಾರೆ. ಆದ್ರೆ ನನ್ನ ವಿಚಾರದಲ್ಲಿ ಅಹೋರಾತ್ರ ಅವರು ಮೊದಲೇ ಸಿಕ್ಕರು, ನಂತರ ಮೂರ್ಖನ ಮಾತುಗಳು ಸಿಕ್ಕಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಇದರಲ್ಲಿ 2-3 ವಿಚಾರ ನನಗೆ ತುಂಬಾ ಹತ್ರ, ಮನಸ್ಸಿಗೆ ತುಂಬಾ ಹತ್ರವಾಯಿತು. ಅದರಲ್ಲಿ ಅವ್ರು ಹೇಳ್ತಾರೆ, ಸಾವಿಗಿಂತ ಮೇಲೆ ಏನಾಗಬಹುದು, ಭಯಬೇಕೆ ಭಯಬೇಕೆ ಇಷ್ಟೇ ತಾನೇ. ಸೊ ಅದೊಂದು ಪದ ಇಷ್ಟೇ ತಾನೇ ಅಂತ ಅನ್ಕೊಂಡ್ಬಿಟ್ರೆ ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿರುವಂತ ಆತಂಕಗಳು ದೂರವಾಗೋದ್ರಲ್ಲಿ ಸಂಶಯವಿಲ್ಲ. ಅದು ಅಲ್ಲದೆ ಅವರು ಅಮ್ಮನ ಬಗ್ಗೆ ತುಂಬಾ ಚೆನ್ನಾಗಿ ಅವರ ಒಡನಾಟವನ್ನು ವಿವರಿಸಿದ್ದಾರೆ. ಒತ್ತಾ 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 ಎಲ್ಲೋ ಒಂದ್ ಕಡೆ ನಾವೇ ಕಳೆದೋಗಿ ನಮ್ಮ ಕಣ್ಣು ತುಂಬಿ ಬರೋದಂತೂ ಖಂಡಿತ. ಇನ್ನು ಮೂರ್ಖನ ಮತ್ತು ಮೂರು ಕಣ್ಣನ ಅನುಸಂಧಾನದ ಬಗ್ಗೆ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ನನಗೆ ತುಂಬಾ ಇನ್ನೊಂದು ವಿಷಯ ತುಂಬಾ ಖುಷಿಯಾಗಿದೆ ಏನಂದ್ರೆ, ಈ 12ನೇ ಮುದ್ರಣ ಏನಿದೆ ಇದಕ್ಕೆ 12 ಜ್ಯೋತಿರ್ಲಿಂಗದ ಕ್ಷೇತ್ರಗಳನ್ನ ಆಯ್ದುಕೊಂಡಿದ್ದಾರೆ. ಅದೊಂದು ಚಿಕ್ಕ ಚಿತ್ರ ಇಲ್ಲಿ ಇದೆ. ಸೊ ಅದು ತುಂಬಾ 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 ಹೃದಯಕ್ಕೆ ತುಂಬಾ ಹತ್ರ ಆಗುವಂತ ಚಿತ್ರ ನನಗೆ ವಿಶೇಷವಾಗಿ. ನಮಸ್ತೆ.